ಗ್ರಾಮಸ್ಥರೇ ಮಾಡಿಕೊಂಡಿದ್ದ ಲಾಕ್ಡೌನ್ ಅರ್ಧದಲ್ಲೇ ಮೊಟಕು. ಗ್ರಾಮದ ಲಾಕ್ ಓಪನ್, ಸರ್ಕಾರದ ಲಾಕ್ಡೌನ್ಗೆ ಸಿದ್ಧತೆ. 5 ಕೊರೋನಾ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ನಿರ್ಧಾರದಿಂದ ಸ್ವಯಂ ಲಾಕ್ಡೌನ್ಗೊಳಗಾಗಿದ್ದ ಹರೇಕಳ ಇದೀಗ ಲಾಕ್ಡೌನ್ನಿಂದ ಸಡಿಲಿಕೆ ಪಡೆಯಲು ಮುಂದಾಗಿದೆ. ಸರ್ಕಾರದ ಲಾಕ್ಡೌನ್ ಎದುರಿಸಲು ಸಿದ್ಧತೆ ನಡೆಸಿದ್ದು, ಹರೇಕಳ ಗ್ರಾಮದಲ್ಲಿ 5 ಮಂದಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದರಿಂದ ಆತಂಕಿತರಾದ ಗ್ರಾಮಸ್ಥರು ಲಾಕ್ಡೌನ್ ಮಾಡುವಂತೆ ಪಂಚಾಯತಿ ಆಡಳಿತದ ಮೇಲೆ ಒತ್ತಡ ಹೇರಿದರು. ಇದಕ್ಕೆ ಮನ್ನಣೆ ನೀಡಿದ ಪಂಚಾಯತ್ 3 ಗ್ರಾಮಸ್ಥರ ಸಭೆ ನಡೆಸಿ 6-15 ಲಾಕ್ಡೌನ್ ಘೋಷಿಸಿದರು. ಈ ಸಂದರ್ಭ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಗ್ರಾಮದ 72 ಜನರನ್ನೊಳಗೊಂಡ 4 ತಂಡ ರಚಿಸಿ ಪ್ರತಿ ತಂಡವು ಗ್ರಾಮದ ಗಡಿಬಾಗಿಲಿನಲ್ಲಿ ಕಾವಲು ಕಾಯುವಂತೆ ಮಾಡಲಾಗಿತ್ತು. ಈ ನಡುವೆ ಗುರುವಾರದಿಂದ ಜಿಲ್ಲೆಯಲ್ಲಿ ಲಾಕ್ಡೌನ್ ಘೋಷಿಸಲ್ಪಟ್ಟ ಕಾರಣ ಹರೇಕಳ ಗ್ರಾಮದ ಲಾಕ್ಡೌನ್ 8 ಬಳಿಕ ಸೋಮವಾರ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಯಿತು. ಈ ಲಾಕ್ಡೌನ್ ಗ್ರಾಮದ ಒಗ್ಗಟ್ಟು ಸೌಹಾರ್ದತೆಗೂ ಸಾಕ್ಷಿಯಾಗಿದೆ. ಇದೀಗ ಗ್ರಾಮಸ್ಥರು ಸರ್ಕಾರದ ಲಾಕ್ಡೌನ್ಗೆ ಸಿದ್ಧತೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಗ್ರಾಮಸ್ಥರಿಗೆ ಅಭಿನಂದನಾ ಸಭೆ ನಡೆಯಿತು. ಈ ಸಂದರ್ಭ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಮುಸ್ತಫಾ ಮಲಾರ್ ಮಾತನಾಡಿ, ಗ್ರಾಮದಲ್ಲಿ ಲಾಕ್ಡೌನ್ ಘೋಷಿಸಿ ಮೈಕ್ ಮೂಲಕ ಘೋಷಣೆ ಮಾಡುತ್ತಾ ಹೋದ ಸಂದರ್ಭದಲ್ಲಿ ಗ್ರಾಮದ ಪ್ರತಿಯೊರ್ವರು ಸಂಪೂರ್ಣ ಸಹಕಾರ ಮಾರ್ಗದರ್ಶನ ನೀಡಿದ್ದಾರೆ. ಬಸ್ಸು, ದೋಣಿಯವರು, ಇತರ ವಾಹನ ಮಾಲಕರು ಸಹಕಾರ ನೀಡಿದ್ದಾರೆ. ಈ ತೀರ್ಮಾನದಲ್ಲಿ ಸ್ವಾರ್ಥ ರಾಜಕೀಯ ಮೇಳೈಕೆ ಇಲ್ಲದ ಕಾರಣ ಯಶಸ್ವಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಒಂದು ಕಾರ್ಯಕ್ರಮ ನಮ್ಮ ಅರೇಕಳ ಗ್ರಾಮದಲ್ಲಿ ನಡೆದಂತ ಒಂದು ಕಾರ್ಯಕ್ರಮ, ಈ ಜಿಲ್ಲೆಗೆ ಒಂದು ಮಾದರಿ ಕಾರ್ಯಕ್ರಮ. ಯಾಕೆ ಮಾದರಿ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಇದರಲ್ಲಿ ಯಾರೂ ಕೂಡ ಯಾವುದೇ ರಾಜಕೀಯವನ್ನು ಮಾಡಲಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳನ್ನು, ಎಲ್ಲ ಸಂಘಟನೆಗಳನ್ನು ಮತ್ತು ಎಲ್ಲರನ್ನು, ಎಲ್ಲ ಧಾರ್ಮಿಕ ಮುಖಂಡರನ್ನು ಒಂದುಗೂಡಿಸುವುದು ಅಷ್ಟು ಸುಲಭದ ಕಾರ್ಯ ಅಲ್ಲ. ನಾವು ಅದರಲ್ಲಿ 100 ಯಶಸ್ವಿಯಾಗಿದೆ. ಯಾವುದೇ ಆರಂಭದಿಂದ ಇಂದಿನವರೆಗೂ ಕೂಡ ಯಾವುದೇ ಒಂದು ಅಭಿಪ್ರಾಯ ವ್ಯತ್ಯಾಸ ಬರಲಿಲ್ಲ. ಏನಾದರೂ ತೀರ್ಮಾನ ಕೈಗೊಳ್ಳುವಾಗಲೂ ಕೂಡ ಏಕ ತೀರ್ಮಾನವನ್ನು ಕೂಡ ಯಾರೂ ಕೈಗೊಳ್ಳಲಿಲ್ಲ. ಎಲ್ಲ ಪಕ್ಷದ ಮುಖಂಡರು, ಯಾರೆಲ್ಲ ನಮಗೆ ಮೇಲುಸ್ತುವಾರಿಗಳಿದ್ದಾರೆ, ಅವರ ಉಪಸ್ಥಿತಿಯಲ್ಲಿ, ಏನಾದರೂ ಅನುಪಸ್ಥಿತಿಯಲ್ಲಿ ಇದ್ರೂ ಕೂಡ ಅವರಿಗೆ ಫೋನ್ ಮಾಡಿ ತಿಳಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿಯೇ ನಾವು ಮುಂದಿನ ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ. ಅದೇ ರೀತಿ ನಮ್ಮ ಕೊರೋನಾ ವಾರಿಯರ್ಸ್ ಆಗಿ ಯಾರೆಲ್ಲ ವಾಲಂಟಿಯರ್ಸ್ ಇದ್ದಾರೆ, ಒಂದು 70-72 ಜನ, ಅವರ ಅಭಿಪ್ರಾಯವನ್ನು ಕ್ರೋಢೀಕರಿಸಿಕೊಂಡು ನಾವು ಮರುದಿವಸದ ತೀರ್ಮಾನವನ್ನು ನಾವು ತೆಗೆಯುತ್ತಾ, ನಾವು ಉಸ್ತುವಾರಿಗಳನ್ನು ವಹಿಸಿದವರು ತೆಗೆಯುತ್ತಾ ಹೋದ್ರು. ಅದರಿಂದಾಗಿ ನಮಗೆ ಯಶಸ್ವಿಯಾಗಿದೆ. ಇನ್ನೊಂದು ವಿಚಾರ, ಈ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಅಡಚಣೆ ಕೂಡ ಆಗಿರ್ಬೋದು. ಯಾಕಂತ ಹೇಳಿದರೆ ತುರ್ತಾಗಿ ಹೋಗುವವರಿಗೆ ನಾವು ಬಿಟ್ಟಿದ್ದೇವೆ. ಒಟ್ಟಾರೆಯಾಗಿ ದಿನಕ್ಕೆ 1, 2, 3, 4 ಬೇಕಾಬಿಟ್ಟು ತಿರುಗಾಡೋರು ಕೂಡ ಇದ್ದಾರೆ. ಅವರಿಗೆ 100 ನಾವು ಕಡಿವಾಣವನ್ನು ಹಾಕಿದ್ದೇವೆ. ಪೊಲೀಸ್ ಇಲಾಖೆ ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ತಾರೆ, ಆ ಒಂದು ನಮ್ಮ ಗೇಟಿನಲ್ಲಿರುವಂತಹ ವಾಲಂಟಿಯರ್ಸ್ ಯಾರನ್ನು ಕೂಡ ಹೊರಗಡೆ ಬಿಟ್ಟಿಲ್ಲ. ಒಂದು ಬಾರಿ ಮಾತ್ರ ಅವಕಾಶ ಕೊಟ್ಟಿದ್ದೆವು, ಆದರೆ ಪದೇ ಪದೇ ಆ ಸಮಯಕ್ಕೆ ಮೀರಿ ಬರೋವರಿಗೆ ಏನು ಫೋರ್ಜರಿ ಮಾಡಿದ್ರು, ಏನು ಮಾತಾಡಿದ್ರು ಕೂಡ ನಮ್ಮ ವಾಲಂಟಿಯರ್ಸ್ ಅವರನ್ನು ಹೊರಗಡೆ ಬಿಟ್ಟಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಏನಾದರೂ ಯಾರಿಗಾದರೂ ಸಣ್ಣ ಪುಟ್ಟ ವಿಚಾರದಲ್ಲಿ ನಮ್ಮ ಕೊರೋನಾ ವಾರಿಯರ್ಸ್ನಿಂದಾಗಲಿ, ನಮ್ಮ ಮೇಲುಸ್ತುವಾರಿಗಳಿಂದಾಗಲಿ, ನಮ್ಮಿಂದ ಏನಾದರೂ ಅವರಿಗೆ ಅಡಚಣೆ ಏನಾದರೂ ಆಗಿದ್ದರೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ವಿಷಾದ ಯಾಕಂತ ಹೇಳಿದರೆ ನಾವು ಜಾಗೃತಿಗಾಗಿ ಮಾಡಿದಂಥ ಒಂದು ಕಾರ್ಯಕ್ರಮ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಅದು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ದೇಶ ಮಟ್ಟದಲ್ಲಿ ಇರ್ಬೋದು, ಕೊರೋನಾ ಮಹಾಮಾರಿಗೆ, ಈ ಕೊರೋನಾ ವೈರಸ್ಗೆ ಇಷ್ಟರವರೆಗೆ ಮದ್ದು ಕಂಡು ಹುಡುಕಿದೆ. ಈ ಕೊರೋನಾ ಮಹಾಮಾರಿಯನ್ನು ದೂರ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ದೊಡ್ಡ ಒಂದು ಪರಿಹಾರ ಲಾಕ್ಡೌನ್. ಲಾಕ್ಡೌನ್ ಅಂತ ಹೇಳಿದರೆ ಏನು, ಲಾಕ್ಡೌನ್ ಯಶಸ್ವಿ ಆಗಬೇಕೆಂದ್ರೆ ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಯಾರು ಈ ಒಂದು ಮಾರ್ಗಸೂಚಿಯನ್ನು ಕೊಟ್ಟರು ಕೂಡ ಅದನ್ನು ಪಾಲಿಸುವಲ್ಲಿ ಜನಜಾಗೃತಿ, ಜನರು ಅದನ್ನು ಪಾಲಿಸಿದಲ್ಲಿ ಮಾತ್ರ ಈ ಲಾಕ್ಡೌನ್ ಯಶಸ್ವಿ ಆಗ್ತದೆ. ಪಂಚಾಯತಿ ಉಪಾಧ್ಯಕ್ಷ ದೆಬ್ಬೇಲಿಗುತ್ತು ಮಹಾಬಲ ಹೆಗಡೆ ಮಾತನಾಡಿ, ಲಾಕ್ಡೌನ್ ತೀರ್ಮಾನ ಕೈಗೊಂಡಾಗ ಯುವಕರ ತಂಡ ನಿಸ್ವಾರ್ಥವಾಗಿ ಕೈಜೋಡಿಸಿ ಗ್ರಾಮದ ಹಿತಕ್ಕಾಗಿ ತಮ್ಮ ಬದ್ಧತೆ ಪ್ರದರ್ಶಿಸಿದ್ದಾರೆ. ಇದಕ್ಕಾಗಿ ಪಂಚಾಯತಿಯ ನಯಾ ಪೈಸೆ ಬಳಸಿಲ್ಲ ಎಂದು ಈ ವೇಳೆ ತಿಳಿಸಿದರು. ಇದು ಮಾಡಿದ್ರು ಸಾಲದು, ಯಾಕೆಂದರೆ ಈಗಿನ ಕಾಲದಲ್ಲಿ ಎಲ್ಲ ಹಣಕ್ಕಾಗಿ ಮಾಡುವಂಥ ವ್ಯವಸ್ಥೆ ಊರಲ್ಲಿ ಸಹ ಸಚಿವರಾಗಿತ್ತು. ಪಂಚಾಯತಿಯಲ್ಲಿ 6 ಬಂದಿದೆ, 10 ಬಂದಿದೆ. ಯುವಕರಿಗೆ 1,000 ಕೊಟ್ಟು ಗೇಟಲ್ಲಿ ನಿಲ್ಲಿಸ್ತಾರೆ ಅಂತ ಇದನ್ನು ನಾನು ಇದರಲ್ಲಿ ಹೇಳಬಾರ್ದಿತ್ತು. ಆದರೆ ಅಂಥ ಜನರಿಗೆ ನಾವು ತಿಳಿಸಬೇಕಾಗ್ತದೆ, ನಮ್ಮ ಯುವಕರು 1 ತಗೊಳ್ಳದೆ, ಸ್ವಾರ್ಥ ಇಲ್ಲದೆ ಊರಿಗಾಗಿ ಎಲ್ಲರೂ ನಮ್ಮ ಸಹಕರಿಸಿದ್ದಾರೆ. ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, JDS ಕ್ಷೇತ್ರಾಧ್ಯಕ್ಷರಾದ ಮೋಹನ್ ದಾಸ್ ಶೆಟ್ಟಿ,
ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನಿತಾ ಡಿಸೋಜ, ಸದಸ್ಯರಾದ ಬಶೀರ್ ಉಂಬುದ, ಅಶ್ರಫ್ ಹರೇಕಳ, ಎಚ್ ಶಾಲಿಹ್, ಸತ್ತಾರ್ ಬಾವಲಿಗುಲಿ, ಗುಲಾಬಿ, ದೇವಕಿ, ಪ್ರಮುಖರಾದ ಬಶೀರ್, ಮುಸ್ತಾಫಾ, ಖಾದರ್, ಸಿದ್ದಿಕ್, ಇಮ್ತಿಯಾಜ್, ಅಕ್ಬರ್, ಮುನೀರ್ ಇನ್ನಿತರರು ಈ ವೇಳೆ ಉಪಸ್ಥಿತರಿದ್ದರು. ನನಗೆ ಬಹಳ ಖುಷಿಯಾದದ್ದು ಏನು ಅಂತ ಹೇಳಿದ್ರೆ, ನಾನು ಖಂಡಿತವಾಗಿ ಹೇಳಬೇಕು ಅಂತಾದ್ರೆ ಈ ಅವಕಾಶಕ್ಕಾಗಿ ನಾನು ಕಾಯುತ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ, ಕೊರೋನಾ ಯಾವುದು ಕೂಡ ಶಾಶ್ವತ ಅಲ್ಲ, ಒಂದು ಅಂತ್ಯ ಅಂತ ಇದ್ದೇ ಇದೆ. ಆದರೂ ಕೂಡ ಜನರಲ್ಲಿ, ಬಹಳ ಮುಖ್ಯವಾಗಿ ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತಹ ಎಲ್ಲ ವರ್ಗದ ಜನರಲ್ಲಿ ಈ ಕೊರೋನಾ ರೋಗದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು. ನಾವು ಯಾವ ರೀತಿ ವ್ಯವಹಾರವನ್ನು ಮಾಡಬೇಕು, ನಮ್ಮ ದೇಹಾರೋಗ್ಯವನ್ನು ನಾವು ಕಾಪಾಡಿಕೊಂಡು, ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿಟ್ಟುಕೊಂಡು, ಇತರರಿಗೂ ಕೂಡ ಆ ರೀತಿಯ ಜಾಗೃತಿಯನ್ನು ಮೂಡಿಸಿ, ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು, ಅಗತ್ಯ ಸಂದರ್ಭದಲ್ಲಿ ಹೊರಗಡೆ ಬಂದಾಗ ಮಾಸ್ಕನ್ನು ಧರಿಸುವಂಥದ್ದು, ಒಟ್ಟಿನಲ್ಲಿ ಈ ಒಂದು ಕೊರೋನಾದ ನಿಯಂತ್ರಣಕ್ಕಾಗಿ ಇಡೀ ಗ್ರಾಮಸ್ಥರು ಎದ್ದು ನಿಂತು ಬಹಳ ಒಂದು ಉತ್ತಮವಾದ ರೀತಿಯಲ್ಲಿ, ನಾನು ನಿನ್ನೆ ಕೂಡ ಆ ಬಗ್ಗೆ ಹೇಳಿದ್ದೆ, ಎಲ್ಲ ಮನೆಯಲ್ಲೂ ಕೂಡ ಒಂದು ಮಗುವಿಗೂ ಕೂಡ ಈ ಒಂದು ಸೋಂಕು ತಗಲಬಾರದು. ಬಂದಿರತಕ್ಕಂಥ 5 ಜನರು ಕೂಡ ಅದು ಪಾಸಿಟಿವ್ ಇದ್ದದ್ದು ನೆಗೆಟಿವ್ ಆಗಿ ಬರಬೇಕು ಎಂಬ ದೃಷ್ಟಿಯಲ್ಲಿ, ಮುಂದಿನ ದಿನಗಳಲ್ಲೂ ಕೂಡ ನಾವು ಜಾಗೃತರಾಗಬೇಕು ಎಂಬ ದೃಷ್ಟಿಯಲ್ಲಿ ಈ ಒಂದು ಲಾಕ್ಡೌನ್ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಇವತ್ತು ಒಂದು ಚಪ್ಪರದ ಅಡಿಯಲ್ಲಿ ಬೇರೆ ಬೇರೆ ತಾಯಿಯ ಮಕ್ಕಳು ಬಂದು ಸೇರಿದ್ರು ಕೂಡ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯಿಂದ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಮೊನ್ನೆ ಪಂಚಾಯತಿನ ಸಭೆಯಲ್ಲಿ ನಾವು ಹೇಳಿದ್ವಿ. ಎಲ್ಲರೂ ಕೂಡ ಅದಕ್ಕೆ ಬದ್ಧರಾಗಿದ್ದಾರೆ. ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಈ ಲಾಕ್ಡೌನ್ ಲಾಭ ಏನು ಅಂತ. ಬಂದವರು ಕೆಲವು ಮಂದಿ ನಮ್ಮ ಹತ್ರ ಕೇಳ್ತಾರೆ, ಈ ಗೇಟ್ ನಿಂತರೆ ನಿಮಗೆ ಹೋಗ್ತದ ಕೊರೋನಾ ಅಂತ. ನಾನು ಹೇಳೋದು 99.9 ನಮ್ಮ ಊರಿನವರು ಜಾಸ್ತಿಯಾಗಿ ತಿರುಗಾಡದೆ ತಮ್ಮ ಮನೆಯಲ್ಲಿ ಕೂತಿದ್ದಾರೆ. ನಾನು ಎಲ್ಲ ಗೇಟಲ್ಲಿ ನೋಡಿದ್ದೇನೆ. ನಾನು ಒಂದು 20% ಜನ ಮಾತ್ರ ಹೊರಗಡೆ ಹೋಗಿದ್ದು, 80% ಜನ ಮನೆಯಲ್ಲಿದ್ದರು. ಪ್ರಾಯದವರು, ಮಕ್ಕಳು, ಹೆಂಗಸರು, ಹೆಂಗಸರು ಕಣ್ಣಿಗೆ ಕಾಣಲಿಲ್ಲ. ಸ್ವಲ್ಪ 1% ಏನೋ ಹೆಂಗಸ 100 ಒಬ್ಬರು ಹೋಗಿರ್ಬೋದು ಅತ್ಯಗತ್ಯಕ್ಕೆ ಮಾತ್ರ. ಇದರಿಂದ ಲಾಭ ಎಷ್ಟೋ ಉಂಟು, ನೋಡುವರೆ ಕಣ್ಣಿಗೆಲ್ಲ ನಮಗೆ ಗೊತ್ತುಂಟು. ನಾವು ನೋಡಿದ್ದೇವೆ, ನಾವು ಅದನ್ನು ವಿಶ್ಲೇಷಿಸಿದ್ದೇವೆ. ನಮ್ಮ ಊರಿನವರು 98% ಜನಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಒಂದಿಬ್ಬರು ಮಾತ್ರ, 100 ಒಂದಿಬ್ಬರು ನಮ್ಮ ವಿರುದ್ಧವಾಗಿ ಮಾತಾಡಿದ್ದಾರೆ. ತುಂಬ ಬೇಸರ ತಂದಿದೆ. ನಾವು ಇಷ್ಟು ಒಳ್ಳೆಯ ಕಾರ್ಯಕ್ರಮ ಮಾಡ್ತೇವೆ, ಆದರೆ ನಾವು ಕುಗ್ಗಲಿಲ್ಲ. ನಾವು 8 ಈಗಾಗಲೇ ಮುಗ್ದಿದೆ. ಈಗ ಜಿಲ್ಲಾಡಳಿತದ ಲಾಕ್ಡೌನ್ ಇದ್ದರಿಂದ ನಾವು 2 ನಮ್ಮ ಲಾಕ್ಡೌನನ್ನು ಕಡಿತಗೊಳಿಸಿದ್ದೀವಿ. ಯಾಕೆಂದರೆ ನಮ್ಮ ಗ್ರಾಮದ ಜನರಿಗೆ ತಮ್ಮ ದಿನ ವಾಸಿ ಸಾಮಗ್ರಿಗಳನ್ನು ತರಲು ಯಾವುದೇ ರೀತಿಯ ತೊಂದರೆ ಆಗಬಾರ್ದಂತ ನಾವು 2 ನಾವು ನಮ್ಮ ಲಾಕ್ಡೌನನ್ನು ಕಡಿತಗೊಳಿಸಿ ನಾವು ಮುಂದಿನ ಬರುವ ನಮ್ಮ ಜಿಲ್ಲಾಡಳಿತದ ಲಾಕ್ಡೌನಿಗೆ ಸಂಪೂರ್ಣವನ್ನು ಸಹಕಾರ ಕೊಡ್ತೇವೆ. ಅದೇ ರೀತಿ ರಾಜಕೀಯ ಏನು ಇಲ್ಲದೆ ಒಂದು ಕುಟುಂಬದ ಒಂದು ಫಂಕ್ಷನ್ ಆಗಿ ನಡೆದದ್ದು ನನಗೆ ತುಂಬ ಸಂತೋಷ ಆಗಿದೆ. ಕಾರಣ ಏನಂತ ಹೇಳಿದೆ, ಇದಕ್ಕೆ ಎಲ್ಲರ ಹೆಸರು ನಾನು ಹೇಳುವುದಿಲ್ಲ, ಆದರೆ ಅದಕ್ಕೆ ಅದರ ರೂವಾರಿಯಾದವರನ್ನು ಒಂದು ಇಬ್ಬರನ್ನು ಹೆಸರನ್ನು ನನಗೆ ಹೇಳಬೇಕಾಗ್ತದೆ. ಕಾರಣ ಏನಂತ ತುಂಬ ಇದೊಂದು ಕಾರ್ಯಕ್ರಮ ಯಶಸ್ವಿ ಆಗದ್ದು ನನಗೆ ತುಂಬ ಸಂತೋಷ.